ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆಯಿಂದನೇ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ವಾಕ್ ಎಲ್ಲ ಮುಗಿಸ್ಕೊಂಬಂದು ನೈಟು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡ್ತಾ ಇದ್ದೀನಿ. ನಾನಿವತ್ತು ತುಂಬಾ ಹೆಲ್ದಿಯಾಗಿರುವಂಥ ರೆಸಿಪಿ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ಹೆಸರುಕಾಳು ದೋಸೆ. ಮತ್ತು ಇದನ್ನು ಪೆಸರಟ್ಟು ಅಂತ ಕೂಡ ಕರೀತಾರೆ. ತುಂಬಾ ಹೆಲ್ತಿಗೆ ತುಂಬಾ ಒಳ್ಳೆಯದು, ತುಂಬ ಒಳ್ಳೆ ಪ್ರೋಟೀನ್ ಎಲ್ಲ ಇರುತ್ತೆ ಇದರಲ್ಲಿ. ಡಯಟ್ ಮಾಡೋರ್ಗಂತೂ ತುಂಬಾ ಒಳ್ಳೆ ರೆಸಿಪಿ ಅಂತಲೇ ಹೇಳ್ಬೋದು. ಇದು ತುಂಬ ಸಿಂಪಲಾಗಿ ಮಾಡ್ಬೋದು. ನೈಟ್ ಹೆಸರುಕಾಳು ಮತ್ತು ನಾನು ಒಂದು ಗ್ಲಾಸ್ ಹೆಸರುಕಾಳಿಗೆ ಕಾಲು ಗ್ಲಾಸಷ್ಟು ಅಕ್ಕಿ ಹಾಕಿ ನೆನೆಸಿಟ್ಟಿದ್ದೆ ಓವರ್ ನೈಟು. ಅದಾದಮೇಲೆ ಬೆಳಿಗ್ಗೆ ನಾನು ಇಲ್ಲಿ ನೋಡ್ಬೋದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು 3 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಮತ್ತು ಸ್ವಲ್ಪ ಜೀರಿಗೆ ಮತ್ತು ಶುಂಠಿ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕಾಗತ್ತೆ ಇದನ್ನು. ಈಗ ನೋಡ್ಬೋದು ನಾನು ನುಣ್ಣಗೆ ರುಬ್ಬಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ನಾವು ದೋಸೆ ಹಿಟ್ಟಿನ ಅದಕ್ಕೆ ಹೇಗೆ ರುಬ್ತೀವಿ ನೋಡಿ ಆ ರೀತಿ ರುಬ್ಬಿ ಆ ರುಚಿಗೆ ನೋಡಿಕೊಂಡು ತಕ್ಕನಾಗಿ ಉಪ್ಪು ಹಾಕೋಬೇಕಾಗತ್ತೆ. ಕ್ವಾಂಟಿಟಿ ಮೇಲೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಮತ್ತು ಏನಾದರೂ ಜಾಸ್ತಿ ಗಟ್ಟಿ ಇದ್ದರೆ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಅದ ಸರಿ ಮಾಡ್ಕೊಳ್ಳಿ. ದೋಸೆ ಹಿಟ್ಟು ಇರುತ್ತಲ್ವ ಆ ರೀತಿ ಅದ ಬರಬೇಕಾಗತ್ತೆ. ಇದನ್ನು ಯಾವುದೇ ರೀತಿ ಹುಳಿ ಬರಬೇಕು ಅಂತ ಏನಿಲ್ಲ, ತಕ್ಷಣವೇ ಮಾಡ್ಕೊಬೋದು. ತುಂಬಾ ಈಸಿಯಾಗಿ ತುಂಬ ಮಕ್ಕಳಿಗೆ ತುಂಬಾ ಹೆಲ್ದಿಗೆ ಒಳ್ಳೆಯದು, ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು. ಈ ಡಯಟ್ ಮಾಡ್ತಾ ಇರೋರಿಗಂತೂ ತುಂಬಾ ಒಳ್ಳೆ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ನಾನಂತೂ ಇವಾಗ ವಾರದಲ್ಲಿ ಒಂದ್ಸಲಿ ಅಂತೂ ಇದನ್ನು ಡೈಲಿ ಮಾಡ್ತಾನೆ ಇದ್ದೀನಿ. ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್. ಈಗ ಸಂಜೆ 5 ಗಂಟೆ ಆಗ್ತಾ ಇದೆ. ಈಗ ಮೂವಿಗೆ ಹೋಗೋಣ ಅಂತ ಹೊರಟಿದ್ದೀವಿ. ಹಸ್ಬೆಂಡ್ ಅಲ್ಲಿಂದ ಕೆಲಸದಿಂದನೇ ಬರ್ತಾರಂತೆ. ನಾನು ಇಲ್ಲಿ ಮನೆಯಿಂದ ಹೊರಟಿದ್ದೀನಿ. ಯಾವ ಮೂವಿಯಪ್ಪ ಅಂದರೆ ಕಾಶ್ಮೀರಿ ಫೈಲ್ಸ್. ಹಸ್ಬೆಂಡು ನೋಡಬೇಕು ಅಂತ ಹೇಳ್ತಾ ಇದ್ರು. ಜೇಮ್ಸಿಗೆ ಸಂಡೇ ಹೋಗ್ತೀವಿ, ಜೇಮ್ಸ್ ನೋಡಲೇಬೇಕು. ಹಾಗಾಗಿ ಇವಾಗ ಕಾಶ್ಮೀರಿ ಫೈಲ್ಸ್ಗೆ ಹೋಗ್ತಾ ಇದ್ದೀವಿ. ಇವತ್ತು ಮಂಗಳವಾರ, ಸಂಡೇ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಜೇಮ್ಸ್ ಮೂವಿಗೆ. ಈಗ ಆಟೋದಲ್ಲಿ ಹೋಗ್ತೀನಿ ನಾನು. ಇನ್ನು ಈಗ 4:30 ಆಗಿದೆ. ವೈಷ್ಣವಿ ಮಾಲ್, ನಮಗೆ ವೈಷ್ಣವಿ ಮಾಲ್ ಅಲ್ಲೇ ಹತ್ರ ಅನ್ಸುತ್ತೆ, ಅಲ್ಲೇ ಇದ್ದಿದ್ದು ಮೂವಿ. ಇನ್ನು ಮಿಕ್ಕಿದ್ದ ಥಿಯೇಟರೆಲ್ಲ ತುಂಬಾ ದೂರ ಇತ್ತು, ಹಾಗಾಗಿ ಇಲ್ಲೇ ಬುಕ್ ಮಾಡಿದ್ವಿ. ನೈಟೇ ಬುಕ್ ಮಾಡಿದ್ವಿ ಸೀಟ್. ಈಗ ಹೋಗಬೇಕು, 6:00 ಶೋ ಇದೆ. ಹಾಗೆ ಬೆಳಗ್ಗಿಂದ ವ್ಲಾಗ್ನ ಮಾಡ್ತಾ ಇದ್ನಲ್ವ, ಹಾಗಾಗಿ ಇದನ್ನು ಹಾಗೆ ಶೂಟ್ ಮಾಡ್ತಾ ಇದ್ದೀನಿ. ಮೂವಿ ಟೈಮಿಂಗ್ಸ್ ಇದ್ದಿದ್ದು 6:00 ನಾನು 5:00 ಮನೆ ಬಿಟ್ಟೆ. ಕರೆಕ್ಟ್ ಟೈಮಿಗೆ ಹೋಗ್ಬೋದು ಅಂತ ಆದರೆ ನಿಜವಾಗ್ಲೂ ನಾನು 20 ನಿಮಿಷನೂ ತೊಗೊಂಡಿಲ್ಲ ಅವ್ರು ಹೋಗೋದಕ್ಕೆ, 1/2 ಗಂಟೆಗೆಲ್ಲ ಹೊಂಟೋದ್ರು. ನನಗಂತೂ ಅಲ್ಲಿ ಟೈಮ್ ಪಾಸ್ ಮಾಡೋಕ್ಕೆ ತುಂಬಾ ಬೇಜಾರಾಯಿತು. ಮೋರ್ಗೆ ಹೋದೆ, ಏನೂ ತೊಗೊಳಂಗು ಇಲ್ಲ. ಮೂವಿಗೆ ಹೋಗೋದ್ರಿಂದ ಏನೂ ಒಳಗಡೆ ಅಲೋ ಇಲ್ವಲ್ಲ, ಹಾಗಾಗಿ ಏನೂ ತೊಗೊಳಂಗೂ ಇಲ್ಲ. ಸುಮ್ಮನೆ ಕೂತ್ಕೊಂಡು ತುಂಬಾ ಟೈಮ್ ವೇಸ್ಟ್ ಆಯಿತು, ಮತ್ತು ತುಂಬ ಬೇಜಾರು ಕೂಡ ಆಗ್ತಾಯಿತ್ತು ಒಬ್ಬಳೇ ಹೋಗಿದ್ದರಿಂದ. ಮೂವಿ ನೋಡ್ಕೊಂಬಂದ್ವಿ, 9:30 ಆಯಿತು. ನಿಜವಾಗ್ಲೂ ತುಂಬಾ ಬೇಜಾರಾಯಿತು ಮೂವಿ ನೋಡಿ. ನೀವು ಯಾರಾದರೂ ಮೂವಿ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ಒಂದ್ಸಲಿ ಮೂವಿ ನೋಡಿ. ಇದೆಲ್ಲ ತುಂಬಾ ಟ್ರೂ ಇನ್ಸಿಡೆಂಟ್ಸ್ ಅಂತ ಹೇಳಿದ್ದಾರೆ, ಹಾಗಾಗಿ ಒಂದ್ಸಲಿ ಮೂವಿ ನೋಡಿ. 9:30 ಆಗಿತ್ತು ನಾವು ಹೊರಗಡೆ ಬರೋಷ್ಟರಲ್ಲಿ. ಆ ಊಟಕ್ಕೀಗ ಹೊರಗಡೆ ಹೋಗೋದು ಬೇಡ, ಮನೇಲೇ ಹೋಗೋಣ ಅಂದ್ಬಿಟ್ಟು ಮನೆಗೆ ಹೊರಟಿದ್ದೀವಿ ನಾವೀಗ.
ಫ್ರೆಂಡ್ಸ್, ಇಲ್ಲಿಗೆ ಇವತ್ತಿಂದು ಸಿಂಪಲ್ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮಗೇನಾದರೂ ಇವತ್ತಿನ ವ್ಲಾಗು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲೊಂದು ಬೆಲ್ ಐಕಾನ್ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ. ಆಗ ನಿಮಗೆ ಮುಂದೆ ನಾನು ಯಾವುದೇ ವ್ಲಾಗ್ ಹಾಕಿದ್ರೂ ಕೂಡ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ, ಆಗ ನೀವೇ ಫಸ್ಟ್ ವಿಡಿಯೋ ನೋಡ್ಬೋದು. ಥ್ಯಾಂಕ್ ಯು, ಮತ್ತು ಇನ್ನೊಂದು ವ್ಲಾಗಲ್ಲಿ ಸಿಗೋಣ.